ಕರವಿ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಜಾಮೀನು ಅರ್ಜಿ ಇವತ್ತು ವಿಚಾರಣೆ ನಡೆಯಿತು. ಈ ಒಂದು ವಿಚಾರಣೆ ವೇಳೆ ನಾಳೆಗೆ ಜಾಮೀನು ಕಾಯ್ದಿರಿಸಿದೆ 30ನೇ ACMM ಕೋರ್ಟ್. ಆರೋಪಿಗೆ 2017ರಲ್ಲಿ ಜಾಮೀನು ಸಿಕ್ಕಿದೆ ಅಂತ ಕೋರ್ಟ್ಗೆ ನಾರಾಯಣಗೌಡರ ಪರ ವಕೀಲರು ಮನವಿಯನ್ನು ಸಲ್ಲಿಸಿದ್ರು. ಜಾಮೀನನ್ನು ಕೊಡುವಂತೆ ನಾರಾಯಣಗೌಡರ ಪರ ವಕೀಲರು ಮನವಿಯನ್ನು ಸಲ್ಲಿಸಿರುವಂಥದ್ದು. ಆದರೆ ಅದರ ಬಗ್ಗೆ ಇವತ್ತು ವಿಚಾರಣೆ ಆಗಿದೆ. ನಾಳೆಗೆ ಜಾಮೀನು ಕಾಯ್ದಿರಿಸಿದೆ 30ನೇ ACMM ಕೋರ್ಟ್. ಜಾಮೀನು ಪಡೆದ ಬಳಿಕ ನ್ಯಾಯಾಲಯಕ್ಕೆ ಹಾಜರಾಗಬೇಕು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರಿಗೆ ಕೋರ್ಟ್ ಬಗ್ಗೆ ಅರಿವೇ ಇಲ್ವಾ, ಅರಿವಿಲ್ಲದೆ ಕೋರ್ಟ್ಗೆ ಗೈರು ಅನ್ನೋದು ಸರಿಯಲ್ಲ ಅಂತ ವಾದವನ್ನು ಕೂಡ ಮಂಡಿಸಿರುವಂಥದ್ದು. ಹೀಗಾಗಿ ಜಾಮೀನು ನಿರಾಕರಿಸುವಂತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ನಾರಾಯಣಗೌಡರನ್ನ ಶಿಫ್ಟ್ ಮಾಡೋಕೆ ಆಕ್ಷೇಪ ವ್ಯಕ್ತವಾಗಿದೆ. ಅನಾರೋಗ್ಯದ ಹಿನ್ನೆಲೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲು ನಾರಾಯಣಗೌಡರ ಪರ ವಕೀಲರು ಕೂಡ ಮನವಿಯನ್ನು ಸಲ್ಲಿಸಿದ್ರು. ಆದರೆ ಇಲ್ಲೊಂದು ನಿರಾಕರಣೆಯಾಗಿದೆ. ನಾರಾಯಣಗೌಡರ ಪರ ವಕೀಲರ ಮನವಿಯನ್ನ ಕೋರ್ಟ್ ಇದೀಗ ತಿರಸ್ಕರಿಸಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಸ್ಪತ್ರೆ ಇದೆ, ಅಲ್ಲೇ ಚಿಕಿತ್ಸೆಯನ್ನು ಕೊಡಿಸಿ ಕುಮಾರಸ್ವಾಮಿ ಲೇಔಟ್ ಠಾಣೆ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಕರವೇ ನಾರಾಯಣಗೌಡ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಜಾಮೀನು ಆದೇಶ ಕಾಯ್ದಿರಿಸಿದ ಹಿನ್ನೆಲೆ ಜೈಲಿಗೆ ಪೊಲೀಸರು ಇದೀಗ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇದೀಗ ಕರವಿ ರಾಜ್ಯಾಧ್ಯಕ್ಷ ನಾರಾಯಣಗೌಡರ 2017ರನೇ ಪ್ರಕರಣವೊಂದನ್ನ ಇದೀಗ ಪೊಲೀಸರು ಕೆದಕಿರುವಂಥದ್ದು. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಮತ್ತೆ ಅವರನ್ನ ಬಂಧಿಸಿದ್ದಾರೆ. ಆರೋಪಿಗೆ 2017ರಲ್ಲೇ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ ಅಂತ ನಾರಾಯಣಗೌಡರ ಪರ ವಕೀಲರು ಒಂದು ವಾದವನ್ನು ಮಂಡಿಸ್ತಾರೆ. ಆದರೆ ಸದ್ಯಕ್ಕೆ ಈ ಜಾಮೀನು ವಿಚಾರಣೆ ಏನಿದೆ, ನಾಳೆಗೆ ಜಾಮೀನು ಕಾಯ್ದಿರಿಸಿದ್ದಾರೆ 30ನೇ ACMM ನ್ಯಾಯಾಧೀಶರು. ಸದ್ಯಕ್ಕೆ ಇವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗ್ತದೆ. ಅಲ್ಲಿ ನಾರಾಯಣಗೌಡರ ಪರ ವಕೀಲರು ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಅವರಿಗೆ ಅನಾರೋಗ್ಯ ಇದೆ, ಅವರ ಆರೋಗ್ಯ ಸರಿಯಾಗಿಲ್ಲ, ಹೀಗಾಗಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸೋಕ್ಕೂ ಕೂಡ ಮನವಿಯನ್ನು ಸಲ್ಲಿಸ್ತಾರೆ. ಆದರೆ ಆ ಮನವಿಯನ್ನು ಕೂಡ ನ್ಯಾಯಾಧೀಶರು ತಿರಸ್ಕರಿಸಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಠಾಣೆ ಪೊಲೀಸರಿಗೆ ಪರಪ್ಪನ ಅಗ್ರಹಾರದಲ್ಲೇ ಜೈಲಿದೆಯಲ್ವಾ, ಅಲ್ಲೂ ಜೈಲಿನಲ್ಲಿ ಆಸ್ಪತ್ರೆ ಇದೆಯಲ್ವಾ, ಅಲ್ಲೇ ಒಂದು ಚಿಕಿತ್ಸೆಯನ್ನು ಕೊಡಿಸಿ ಅಂತ ನ್ಯಾಯಾಧೀಶರು ಕುಮಾರಸ್ವಾಮಿ ಲೇಔಟ್ ಠಾಣೆಯ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಒಂದು ಪ್ರಕರಣದಲ್ಲಿ ಜಾಮೀನು ಸಿಕ್ತು, ಆದರೆ ಬಿಡುಗಡೆ ಭಾಗ್ಯ ಬಹಳಷ್ಟು ಲೇಟ್ ಆಯಿತು, ತದನಂತರ ರಿಲೀಸ್ ಕೂಡ ಆದರೂ. ಈಗ ಮತ್ತೊಂದು ಪ್ರಕರಣದಲ್ಲಿ ಅಂದರೆ 2017ನೇ ಪ್ರಕರಣದಲ್ಲಿ ಇದೀಗ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಬಂಧನ ಆಗಿರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, 2017ರ ಪ್ರಕರಣ ಏನು, ಸದ್ಯಕ್ಕೆ ನಾಳೆ ಆದರೂ ಇವರಿಗೆ ಜಾಮೀನು ಸಿಗತ್ತಾ ಹೇಗೆ ಅಂತ? ಧನುಶ್ರೀ, ಏನು ನಾರಾಯಣ ಗೌಡರಿಗೆ ಈಗ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ACM ಕೋರ್ಟ್ನಲ್ಲಿ ನಡೆದಿರುವುದು, ಮತ್ತೆ ಇದೇ ವೇಳೆ ಏನು ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಏನಿದೆ, ಈ ಆದೇಶವನ್ನು ಕಾಯ್ದಿರಿಸಿ ನಾಳೆ ಒಂದು ಆದೇಶವನ್ನು ಪ್ರಕಟ ಮಾಡೋದಕ್ಕೆ ಮುಂದಾಗಿರುವುದು. ಮತ್ತೆ ಈ ವೇಳೆ ಈಗ ನಾರಾಯಣ ಗೌಡರನ್ನ ಮತ್ತೆ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡು ಅವರನ್ನ ಪರಪ್ಪನಗರ ಜೈಲಿಗೆ ಕರೆದೊಯ್ಯುವಂತ ಕೆಲಸವನ್ನು ಸಹ ಮಾಡ್ತಿರುವುದು. ಏನು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ ದಾಖಲಾಗಿದ್ದಂತಹ 2017ರ ಒಂದು ಪ್ರಕರಣ ಏನಾಗಿತ್ತು, ಆ ಒಂದು ಪ್ರಕರಣದಲ್ಲಿ NBW ಇದರಿಂದ ಇದ್ದ ಪರಿಣಾಮವಾಗಿ ಅವರನ್ನ ಇವತ್ತು ಏನು ನೇರವಾಗಿ ಏನು ಜೈಲಿನಿಂದ ಅವರನ್ನ ಇವತ್ತು ACMM ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಇದೀಗ ಅವರ ಒಂದು ಪರವಾಗಿಲ್ಲರೂ ಒಂದು ಜಾಮೀನಿಗೆ ಒಂದು ಅರ್ಜಿಯನ್ನು ಸಹ ಸಲ್ಲಿಕೆ ಮಾಡಿ ಇವತ್ತು ಜಾಮೀನು ಅರ್ಜಿಯು ಸಹ ವಿಚಾರಣೆ ಆಗಿರೋದು. ಈಗ ನಮ್ಮ ಜೊತೆ ಅವರ ಪರ ವಕೀಲರಾದಂತಹ ವೇದಮೂರ್ತಿ ಅವರಿದ್ರೆ ಅವ್ರನ್ನೇ ಮಾತಾಡಿಸಬಹುದು ಇವತ್ತು ಯಾವ ರೀತಿ ಜಾಮೀನು ಅರ್ಜಿ ವಿಚಾರಣೆ ಆಯಿತು, ಮತ್ತೆ ಯಾವ ಒಂದು ಗ್ರೌಂಡ್ಸ್ ಮೇಲೆ ಒಂದು ವಾದ ಮಾಡಿದ್ರು ಅಂತೇಳಿ. ಸರ್, ಇವತ್ತು ನಾರಾಯಣ ಗೌಡರ ಪರವಾಗಿ ಒಂದು ವಾದವನ್ನು ಮಾಡಿದ್ರೆ, ಜಾಮೀನು ಅರ್ಜಿ ಸಹ ಸಲ್ಲಿಕೆ ಮಾಡಿದ್ರೆ, ಯಾವ ರೀತಿ ಒಂದು ಗ್ರೌಂಡ್ಸ್ ಮೇಲೆ ಇವತ್ತು ವಾದ ನಡೀತು? ನೋಡಿ, ಇದು 2017 ಅಲ್ಲಿ ಆಗಿರುವಂತಹ ಘಟನೆ. ಅದು ಯಾವ ವಿಚಾರಕ್ಕೆ, ಕನ್ನಡದ ಭಾಷೆ, ನೆಲ, ಜಲ, ಈ ವಿಚಾರವಾಗಿ ಆದಂಥ ಒಂದು ಘಟನೆಯಲ್ಲಿ ಅವತ್ತು 2017 ಮಾರ್ಚಲ್ಲಿ FIR ಆಗುತ್ತೆ. FIR ಆದಮೇಲೆ ಸ್ವತಃ ನಾರಾಯಣ ಗೌಡ್ರೆ, ಯಾರು ಕನ್ನಡ ಹೋರಾಟಗಾರರ ಅಧ್ಯಕ್ಷರಾದಂಥ ನಾರಾಯಣ ಗೌಡ್ರೆ ನ್ಯಾಯಾಲಯದ ಮುಂದೆ ಬಂದು ಜಾಮೀನು ತಗೋತಾರೆ. ಅವತ್ತು ನ್ಯಾಯಾಲಯವು ಆಫ್ಟರ್ ಅಂದರೆ ಇನ್ವೆಸ್ಟಿಗೇಷನ್ ಆದಮೇಲೆ ನ್ಯಾಯಾಲಯಕ್ಕೆ ಹಾಜರಾಗಿ ಅಂತ ದೋಷಾರೋಪಣ ಪಟ್ಟಿ ಆದಮೇಲೆ ಬನ್ನಿ ಅಂತ ಒಂದು ಆದೇಶ ಮಾಡಿರ್ತಾರೆ. ಪೊಲೀಸರು ಇಲ್ಲಿವರೆಗೂ 2024 ಜನವರಿವರೆಗೂ ಆ ಸಮನ್ಸನ್ನು ಎಕ್ಸಿಕ್ಯೂಟ್ ಮಾಡಿಲ್ಲ. ಈಗ ನಾರಾಯಣ ಗೌಡರು ಕನ್ನಡ ವಿಚಾರವಾಗಿ ಹೋರಾಟ ಪ್ರಾರಂಭ ಮಾಡಿದಾಗ
ಈಗ ಎಕ್ಸಿಕ್ಯೂಟ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ನ್ಯಾಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ಮಾಹಿತಿ ನಾರಾಯಣ ಗೌಡರಿಗೆ ಈಗ ಒಂದು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ವಾರಂಟ್ ಇದೆ ಅಂತ ಗೊತ್ತಾ ಇದ್ರೆ ವಾಲಂಟ್ರಿ ಅವರೇ ಬಂದು ಕೋರ್ಟ್ ಮುಂದೆ ಜಾಮೀನನ್ನ ತಗೋತಾ ಇದ್ರು. ಪೊಲೀಸರು ಆ ಒಂದು ಸಮನ್ಸ್ ಅನ್ನು ಎಕ್ಸಿಕ್ಯೂಟ್ ಮಾಡದೆ ಇರೋದಕ್ಕೆ ಕಾರಣ ಏನು ಮತ್ತೆ ಅವರು ಕೊಟ್ಟಿರುವ ಕ್ಷಾರದಲ್ಲಿ ಏನ್ ಮೆನ್ಷನ್ ಮಾಡಿದ್ರು ನೋಡಿ, ಒಂದು ಅವರ ಕಾಯಂ ಏನು ಕಚೇರಿ ಇದೆಯಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿ ಖಾಲಿ ಆಗಿದೆ ಅಂತ ಒಂದು ಸರ ಕೊಟ್ಟಿದ್ದಾರೆ. ಈ ಆರೋಪಿ ತಲೆ ತಪ್ಪಿಸ್ಕೊಂಡಿದ್ದಾರೆ, ದಯಮಾಡಿ ಇವನ್ನ ಹುಡುಕಕ್ಕೆ ಒಂದು ದಿನಾಂಕ ಕೊಡಿ ಅಂತ ಹೇಳಿದ್ದಾರೆ ಈ ತರ. ಆಮೇಲೆ ನಮ್ಮ ಕರ್ತವ್ಯ ಬೇರೆ ಕರ್ತವ್ಯ ನೇಮಿಸಿರೋದ್ರಿಂದ ಇವನ್ನ ಹುಡುಕಕ್ಕೆ ಕಾಲಾವಕಾಶ ಕೇಳಿ ಅಂತ. ಏನ್ ನಾರಾಯಣ್ ಗೌಡ್ ಏನ ತಾಲಿಬಾನ್ ಅಲ್ಲಿ ಇದಾರಲ್ಲ, ಇಲ್ಲ ಅಫ್ಘಾನಿಸ್ತಾನ್ ಅಲ್ಲಿದಾರ? ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಮೂಲೆ ಮೂಲೆಯಲ್ಲೂ ಕನ್ನಡ ಪರವಾಗಿ ಹೋರಾಡ್ಕೊಂಡಿದ್ದಾರೆ, ಪ್ರತಿದಿನ ಟಿ ವಿಯಲ್ಲಿ ಇರ್ತಾರೆ, ನಾಲ್ಕು ಸಂಘಟನೆಗಳ ಜೊತೆ ಗುರ್ಸ್ಕೊಂಡಿರ್ತಾರೆ, ಅವ್ರು ಎಲ್ಲಿಂದ ಬರ್ತ ಸರ್ ತಲೆ ತಪ್ಪಿಸ್ಕೊಂಡಿರೋಂತ ವಿಚಾರ? ಇವತ್ತು ಕೋರ್ಟ್ ನಲ್ಲಿ ಏನ್ ವಿಚಾರಣೆ ಆಯ್ತು ಮತ್ತೆ ಅವ್ರ ಜಾಮೀನು ಆದೇಶ ಯಾವತ್ತು ಪ್ರಕಟ ಸರ್? ನೋಡಿ, ನಾಳೆ ಪರ್ಫಾರ್ಮೇಶನ್ ಅಂತ ಕರ್ಕೊಂಡ್ಬಂದ್ಬಿಟ್ಟು ಒಂದು ಬೇಲ್ ಜಂಪ್ ಮಾಡಿದ್ದಾರೆ ಅಂತ ಇವತ್ತು ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ರು. ನಾವು ಜಾಮೀನು ಅರ್ಜಿನ ಸಲ್ಲಿಸಿ ನಮ್ಮ ವಾದವನ್ನ ಮಂಡನೆ ಮಾಡಿದ್ವಿ. ಪ್ರಾಸಿಕ್ಯೂಷನ್ ಅವರು ಅವ್ರನ್ನ ಬಿಡುಗಡೆ ಮಾಡಬಾರ್ದು ಅಂತ ಅವರು ಪ್ರತಿವಾದವನ್ನ ಮಂಡಿಸಣೆ ಮಾಡಿದ್ದಾರೆ. ಎರಡು ಪರ್ವನು ನ್ಯಾಯಾಲಯವು ಗಮನಿಸಿದೆ, ನಾಳೆ ಆದೇಶಕ್ಕೆ ಹಾಕೊಂಡಿದೆ. ಇದು ಧನುಶ್ರೀ ವೇದಮೂರ್ತಿ ವಕೀಲ ವೇದಮೂರ್ತಿ ಅವರು ಹೇಳ್ತಾ ಇರೋದು. ಈಗಾಗಲೇ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ಆದೇಶ ವಿಚಾರಣೆ ಆಗಿದೆ. ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೋರ್ಟ್ ಪ್ರಕಟ ಮಾಡುತ್ತೆ. ನಾಳೆ ನಾರಾಯಣ ಗೌಡರಿಗೆ ಏನು ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಅವರು ಏನು ಜಾಮೀನು ಏನ್ ಆಗುತ್ತೆ ಅನ್ನೋದಕ್ಕೆ ಕುತೂಹಲಕ್ಕೆ ಕಾರಣ ಆಗಿದೆ ಧನುಶ್ರೀ. ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ ಗೌಡ್ ಈಗಾಗಲೇ ಜೈಲಿನಲ್ಲಿದ್ದರು. ಈಗಾಗಲೇ ಕನ್ನಡ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರತಿಭಟನೆ ಗಲಭೆಯನ್ನೇ ಬಿಸಿದ್ದಾರೆ ಅನ್ನೋ ಪ್ರಕರಣದ ಸಂಬಂಧಪಟ್ಟಂತೆ ಇವರು ಜೈಲಿಗೆ ಸೇರಿದ್ರು. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಮೀನು ಕೂಡ ಸಿಕ್ಕಿತ್ತು. ಜಾಮೀನು ಸಿಕ್ಕಾದ್ರೂ ಕೂಡ ಮೂರು ದಿನಗಳ ಕಾಲ ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ. ತದನಂತರ ಇವತ್ತು ಬೆಳಿಗ್ಗೆ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ತು. ಅದೇ ತಕ್ಷಣ ಕುಮಾರಸ್ವಾಮಿಯ ಲೇಔಟ್ ಪೊಲೀಸರು 2017ರಲ್ಲಿ ಒಂದು ಪ್ರತಿಭಟನೆ ಆಗಿರುತ್ತೆ, ಆ ಪ್ರತಿಭಟನೆಯಲ್ಲೂ ಕೂಡ ಗಲಾಟೆ ಮಾಡಿದ್ರು ಇವರು. ಸ್ಥಳೀಯರ ಒಂದು ವಸ್ತುಗಳಿಗೆ ಹಾನಿಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಇವರನ್ನ ಬಂಧಿಸಿರುವಂತದ್ದು. ನೂರಕ್ಕೆ ನೂರಷ್ಟು ಇದೆ. ಯಾಕೆ ಅಂದ್ರೆ ಇದೇ ಏನು ಸರ್ಕಾರ ಇತ್ತೋ ಕನ್ನಡ ಪರ ಸರ್ಕಾರ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ನನ್ನ ಪ್ರಕಾರ. ಆದರೆ ಇದು ಕನ್ನಡ ಪರ ಸರ್ಕಾರ ಅಲ್ಲ, ಕನ್ನಡ ವಿರೋಧಿ ಸರ್ಕಾರ ಅಂತ ಈಗ ಅದು ಡಿಕ್ಲೇರ್ ಮಾಡ್ಕೋತಾ ಇದೆ. ಯಾಕೆಂದರೆ ಒಬ್ಬರು ನಾರಾಯಣ ಗೌಡರಿಗೆ ಅಷ್ಟು ಅವರು ಬಿಡುಗಡೆಗೆ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಕನ್ನಡಿಗರು ಅಷ್ಟೊಂದು ಹೋರಾಟಗಳು ಮಾಡ್ತಾಯಿದ್ರು ಕೂಡ ಇವತ್ತು ಸರ್ಕಾರ ನಮಗೇನು ಗೊತ್ತೇ ಇಲ್ಲ. ಅವನು ಯಾರು ನಾರಾಯಣ ಗೌಡನೂ ಗೊತ್ತಿಲ್ಲ, ರಕ್ಷಣಾ ವೇದಿಕೆನೂ ಗೊತ್ತಿಲ್ಲ, ಕನ್ನಡನೂ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಕೂತಿದೆ. ಇದೇ BBMP ಆರ್ಡರ್ ಮಾಡ್ತು 24 ಗಂಟೆ ಗಡುವು ಕೊಡ್ತೀವಿ ನಾವು ಅಂತ ಏನಕ್ಕೋಸ್ಕರ ಆರ್ಡರ್ ಮಾಡ್ತು? ನಾರಾಯಣ ಗೌಡರ ಹೋರಾಟದಲ್ಲಿ ಸತ್ಯ ಇದೆ ಅಂತ ಅವರು ಗಡುವು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಸರ್ಕಾರಕ್ಕೆ ಯಾಕೆ ಅರ್ಥ ಆಗಿಲ್ಲ? ಸರ್ಕಾರನು ಕೂಡ ಸುಗ್ರೀವಾಜ್ಞೆ ಆದೇಶ ಮಾಡ್ತು ಕನ್ನಡ ಮಸ್ಟ್ ಅಂಡ್ ಶುಡ್ ಹಾಕ್ಲೇಬೇಕು ಅಂತ. ಆದ್ರೆ ಸರ್ಕಾರಕ್ಕೂ ಮನವರಿಕೆ ಆಗಿದೆ ಕನ್ನಡ ಬಳಕೆ ಆಗ್ಬೇಕು ಅಂತ. ಅವ್ರ ಹೋರಾಟ ಅಷ್ಟೇ, ಎಲ್ಲಾ ನಾಮಫಲಕಗಳಲ್ಲೂ ಕನ್ನಡ ಕಡ್ಡಾಯವಾಗಿರ್ಲಿ ಅಂತ. ಇವರು ಈ ನ್ಯಾಯಾಲಯಗಳಲ್ಲಿ ಬೇಲಬಲ್ ಅಫೆನ್ಸ್ ಏನ್ ಅಂತ ಅಫೆನ್ಸ್ ಇಲ್ದ ಹೋದ್ರು DCP ಅವರುಗಳು ಎಲ್ಲ ಬಂದು ನಿಂತ್ಕೊಂಡು ಅಷ್ಟೊಂದೆಲ್ಲ ಇವ್ರನ್ನ ಸೆಕ್ಯೂರಿಟಿ ತಗೊಂಡು ಹೋಗ ಅಂತ ಪ್ರಮೇಯ ಇರಲಿಲ್ಲ. ಇದರ ಹುನ್ನಾರ ಬೇರೆ ಇದೆ ಅಂತ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಫಲಿತಾಂಶ ಬೇರೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.